ಅನ್ನಭಾಗ್ಯ ಸಮರದಲ್ಲಿ ಮೈ ಕೊಡವಿ ನಿಂತಿದೆ ಈಗ ಕೈಪಾಳೆಯ. ದಳಪತಿಗಳ ಟೀಕೆಗೆ ತಕ್ಕ ಉತ್ತರ ಕೊಡೋದಕ್ಕೆ ಕಾಂಗ್ರೆಸ್ನಿಂದ ಹೆಜ್ಜೆ. ಅನ್ನಭಾಗ್ಯದ ವಾಸ್ತವ ಮತ್ತು ಅಗತ್ಯತೆ ಜನರ ಮುಂದಿಡುವಂತಹ ಪ್ಲಾನ್ ಮಾಡ್ತಾ ಇದೆ ಕಾಂಗ್ರೆಸ್. ದಳಪತಿಗಳ ಟೀಕೆಗೆ ತಕ್ಕ ಉತ್ತರ ನೀಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಸಿದ್ದರಾಮಯ್ಯ ಅವಧಿಯಲ್ಲಾಗಿರುವ ಲಾಭದ ಬಗ್ಗೆ ಪ್ರಚಾರ ಮಾಡುವಂತಹ ಪ್ಲಾನ್. ಹಸಿವು ಮುಕ್ತ ಕರ್ನಾಟಕ ಟೀಕಿಸುವವರಿಗೆ ದಾಖಲೆ ಸಹಿತ ಉತ್ತರ. ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನ ವ್ಯಾಪ್ತಿಯಲ್ಲಿ ಆ ಯೋಜನೆಯ ಬಗ್ಗೆ ವಿವರಣೆ. ದಳಪತಿಗಳ ಟೀಕೆಗೆ ಈ ರೀತಿ ಉತ್ತರ ಕೊಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿ. ಪತ್ರಿಕಾಗೋಷ್ಠಿ ಜನಜಾಗೃತಿಯ ಮೂಲಕ ಸಿದ್ದರಾಮಯ್ಯ ಅವಧಿಯಲ್ಲಾಗಿರುವಂತಹ ಲಾಭದ ಬಗ್ಗೆ ಪ್ರಚಾರ ಮಾಡುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಳ್ತಾರೆ. ಇದಕ್ಕಾಗಿ ಆಹಾರ ಇಲಾಖೆಯಿಂದ ಮಾಹಿತಿ ಪಡೆದಿದೆ ಕೈಪಾಳೆಯ. ಅನ್ನಭಾಗ್ಯಕ್ಕೆ ಹಣ ಕೊಟ್ಟಿಲ್ಲ ಎಂಬ ಎಚ್ಡಿಕೆ ಆರೋಪಕ್ಕೆ ತಿರುಗೇಟು ಕೊಡೋದಕ್ಕೆ ಈಗ ಕಾಂಗ್ರೆಸ್ ಈ ರೀತಿ ಸನ್ನದ್ಧ. ಈಗಾಗಲೇ 2014-15 ಅದರಿಂದ 18-19 ಡೇಟಾ ಸಂಗ್ರಹ ಆಗಿ ಈ ಅವಧಿಯಲ್ಲಿ ಅನ್ನಭಾಗ್ಯಕ್ಕೆ ಕೊಟ್ಟಂತಹ ಅನುದಾನ ವಿವರವನ್ನ ಬಹಿರಂಗ ಮಾಡೋದಕ್ಕೆ ಮುಂದಾಗ್ತಾರೆ. ಅನ್ನಭಾಗ್ಯ ಯೋಜನೆಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದಿರುವಂತಹ ಕಾಂಗ್ರೆಸ್ ಈಗ ಅದನ್ನ ಜನರಿಗೆ ತಿಳಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ. ಈ ವಿವರಗಳನ್ನ ಬಯಲು ಮಾಡುವ ಮೂಲಕ ಕುಮಾರಸ್ವಾಮಿಗೆ ಕೌಂಟರ್ ಕೊಡೋದಕ್ಕೆ ಸಿದ್ದು ಪ್ಲಾನ್, ಕಾಂಗ್ರೆಸ್ನ ಪ್ಲಾನ್. ಎಚ್ಡಿಕೆ ಸರ್ಕಾರದ ವೇಳೆ ಅನ್ನಭಾಗ್ಯಕ್ಕಿದ್ದ ತೊಡಕುಗಳ ಬಗ್ಗೆ ಕೂಡ ಮಾಹಿತಿ ಕೊಡೋದಕ್ಕೆ ಕಾಂಗ್ರೆಸ್ ಹೆಜ್ಜೆ ಇಡ್ತಾ ಇದೆ. ಇನ್ನು ಬಿಜೆಪಿ ಸರ್ಕಾರ ಅನ್ನಭಾಗ್ಯಕ್ಕೆ ಅನುದಾನ ಕಡಿತ ಮಾಡಿದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಮುಂದಿಡುವಂತಹ ಪ್ಲಾನ್. ಎಲ್ಲಾ ಜಿಲ್ಲೆಗಳಲ್ಲೂ ಅನ್ನಭಾಗ್ಯದ ಬಗ್ಗೆ ತಿಳುವಳಿಕೆ ನೀಡುವುದಕ್ಕೆ ಕೈ ಪ್ಲಾನ್ ಮಾಡಿಕೊಂಡಿದೆ. ಈ ಮೂಲಕ ಜೆಡಿಎಸ್ ಮತ್ತು ಬಿಜೆಪಿಗೆ ಕಾಂಗ್ರೆಸ್ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಮುಂದಾಗ್ತಾರೆ. ಶೀಘ್ರದಲ್ಲೇ ಕಾರ್ಯಾರಂಭಕ್ಕೆ ಇಳಿಯಲಿದ್ದಾರೆ ಕಾಂಗ್ರೆಸ್ ನಾಯಕರು. ಎಸ್ 2014-15 ರಿಂದ 18-19 ಡೇಟಾ ಸಂಗ್ರಹ ಮಾಡಲಾಗಿತ್ತು. ಆ ಅನ್ನಭಾಗ್ಯ ಅನುದಾನದ ವಿವರವನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. 2014-15 ರಲ್ಲಿ 2,945.25 ಕೋಟಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಆನಂದ ಬೈದನಮನೆ ಈಗ ಸಂಪರ್ಕದಲ್ಲಿದ್ದಾರೆ. ಆನಂದ, ಅನ್ನಭಾಗ್ಯ ಸಮರವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅಂತ ಅನ್ಸುತ್ತೆ ಕಾಂಗ್ರೆಸ್. ದಳಪತಿಗಳ ಟೀಕೆಗೆ ಉತ್ತರ, ಅದರ ಜೊತೆಗೆ ಬಿಜೆಪಿಗೂ ಕೂಡ ಸ್ಟ್ರೋಕ್ ಕೊಡೋದಕ್ಕೆ ರೆಡಿ ಆಗ್ತಾ ಇದೆಯಾ ಅಂತ? ಎಸ್, ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಅನ್ನಭಾಗ್ಯ ಯೋಜನೆಯನ್ನ ಜನರಿಗೆ ಸಮರ್ಪಕವಾಗಿ ತಿಳಿಸುವಂತ ಪ್ರಯತ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ, ಯಾಕೆಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜಾರಿಯಾಗಿರ್ತಕ್ಕಂಥ ಅತ್ಯಂತ ಮಹತ್ವಾಕಾಂಕ್ಷೆಯ ಹಸಿವು ಮುಕ್ತ ಕರ್ನಾಟಕ ಘೋಷಣೆಯಡಿ ಆರಂಭವಾದ ಅನ್ನಭಾಗ್ಯ ಯೋಜನೆ ಸಂಬಂಧಪಟ್ಟ ಹಾಗೆ ಹಂತ ಹಂತವಾಗಿ ಬೇರೆ ಬೇರೆ ವರ್ಷಗಳಲ್ಲಿ ಆಗಿರ್ತಕ್ಕಂಥ ಲೋಪಗಳ ಬಗ್ಗೆಯೂ ಕೂಡ ಜನರ ಬಳಿಗೆ ಹೋಗಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಲೆಕ್ಕಾಚಾರ. ಆ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಸರ್ಕಾರ ತಂದಿರತಕ್ಕಂಥ ಯೋಜನೆಯನ್ನ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ ಮತ್ತು ಬಿಜೆಪಿ ಸರ್ಕಾರ ಅದನ್ನ ಅನುದಾನ ಕಟ್ ಮಾಡಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಜನರ ಬಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಈ ಸಂಬಂಧಪಟ್ಟ ಹಾಗೆ ಆಹಾರ ಇಲಾಖೆಯಿಂದ ಅಧಿಕೃತವಾದಂತಹ ಮಾಹಿತಿ ಪಡ್ಕೊಂಡು ಈಗ ಅದನ್ನ ಜನರ ಬಳಿಗೆ ಇರತಕ್ಕಂಥ ಪ್ರಯತ್ನಕ್ಕೆ ಈಗಾಗಲೇ ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗಿದೆ. ಇದರ ಒಟ್ಟಾರೆ ಉದ್ದೇಶ ಇರತಕ್ಕಂಥದ್ದು ಒಂದು ಒಳ್ಳೆ ಸದುದ್ದೇಶದಿಂದ ಜಾರಿ ಮಾಡಿರಲಾಗಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆಯನ್ನ ಬೇರೆ ಬೇರೆ ಹಂತಗಳಲ್ಲಿ ಅದನ್ನ ಸರಿ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನಗಳನ್ನ ಈಗಿನ ಸರ್ಕಾರಗಳು ಮಾಡಿದೆ ಅಂತಕ್ಕಂಥ ಸಿದ್ದರಾಮಯ್ಯ ಪಡೆದ ನಾಯಕರ ಆರೋಪ. ಆ ಕಾರಣಕ್ಕಾಗಿ ಜನರ ಬಳಿಗೆ ಹೋಗಿ ಜನಜಾಗೃತಿ ಮೂಡಿಸುವ ಮೂಲಕ ಅನ್ನಭಾಗ್ಯ ಯೋಜನೆ ಯಾಕೆ ತರಲಾಯಿತು, ಅದರ ಉದ್ದೇಶ ಏನು, ಅದರಿಂದ ಯಾರಿಗೆ ಲಾಭ ಆಗಿದೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಸುಮಾರು 1.3 ಕೋಟಿ ಜನರ ಕುಟುಂಬಗಳಿಗೆ ಆಗಿರ್ತಕ್ಕಂಥ ಲಾಭ ಏನು, ಆ ಕುಟುಂಬಕ್ಕೆ ಯಾವ ಪ್ರಮಾಣದಲ್ಲಿ ಅಕ್ಕಿಯನ್ನು ಕೊಡಲಾಗ್ತಿತ್ತು, ಗೋಧಿ ಮತ್ತು ರಾಗಿಯನ್ನ ಮತ್ತು ಬೇರೆ ಬೇಳೆಗಳನ್ನ ಯಾವ್ಯಾವ ಸ್ವರೂಪದಲ್ಲಿ ಕೊಡಲಾಗ್ತದೆ, ನಂತರದಲ್ಲಿ ಬಂದ ಸರ್ಕಾರಗಳು ಅದನ್ನ ಹೇಗೆ ಕಟ್ ಮಾಡ್ತು, ಇದರಿಂದ ಅನ್ನಭಾಗ್ಯ ಯೋಜನೆ ಲಾಭ ಪಡ್ಕೊಳ್ಳತಕ್ಕಂಥ ಫಲಾನುಭವಿಗಳಿಗೆ ಎಷ್ಟು ನಷ್ಟ ಆಗಿದೆ,
ಮತ್ತು ಯಾವ್ಯಾವ ಅವಧಿಯಲ್ಲಿ ಎಷ್ಟು ಹಣವನ್ನು ಕೊಡಲಾಗಿದೆ, ಸಿದ್ದರಾಮಯ್ಯ ಅವಧಿಯಲ್ಲಿ ಕೊಟ್ಟಿರತಕ್ಕಂತಹ ಹಣದ ವಿವರ, ಕುಮಾರಸ್ವಾಮಿ ಅವಧಿಯಲ್ಲಿ ಕೊಟ್ಟಿರತಕ್ಕಂತಹ ಹಣದ ವಿವರ, ಮತ್ತು ಬಿಜೆಪಿ ಸರ್ಕಾರದಲ್ಲಿ ಆಗಿರತಕ್ಕಂತ ಅನುದಾನದ ಇಲ್ಲ ಕಡಿತ, ಇವೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿರತಕ್ಕಂತ ಒಂದು ಸಂಪೂರ್ಣವಾಗಿರ್ತಕ್ಕಂತ ಮಾಹಿತಿಯನ್ನು ಜನರಿಗೆ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಿದೆ. ಅಂದ್ರೆ ಜನರ ಬಾಯಲ್ಲಿರ್ತಕ್ಕಂತ, ಜನರಿಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂತ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಈಗ ಬರ್ತಾ ಇರತಕ್ಕಂತ ಟೀಕೆ ಸಂಬಂಧಪಟ್ಟ ಹಾಗೆ ಸಮರ್ಪಕವಾಗಿರ್ತಕ್ಕಂತ ಮಾಹಿತಿ ಕೊಡಬೇಕು ಅನ್ನುವಂತ ಉದ್ದೇಶ ಕಾರಣಕ್ಕಾಗಿ ಕಾಂಗ್ರೆಸ್ ಈ ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೊಂಡಿರುವಂತದ್ದು. ಥ್ಯಾಂಕ್ ಯು ಅನಂತಮಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.